ಸಿಯಾನ್ ಚಾನಲ್ನ ವೀಕ್ಷಕರೇ, ಇಗೋ ಕನ್ನಡ ಇನ್ನ ಜೀವಿ ಅಮರ. ಈ ರೀತಿ ನಮ್ಮ ನಾಡನ್ನು ಕರೆಸ್ಕೊಳ್ಳೋ ಒಬ್ಬರೇ ಒಬ್ಬ ಹದಿಹರು ಜೀವಿಯವರು, ಶತಾಯುಷಿಗಳು, ನಡೆದಾಡುವ ನಿಘಂಟು ಬ್ರಹ್ಮ ಅವರೇ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ. ತಮ್ಮ 108ನೇ ವಯಸ್ಸಿನಲ್ಲಿ ಇಂದು ಮುಂಜಾನೆ ಇಹಲೋಕ ತ್ಯಜಿಸಿದ್ದಾರೆ. ಸಾಹಿತ್ಯ, ವಿಮರ್ಶೆ, ಸಂಶೋಧನಾ, ಅನುವಾದ, ನಿಘಂಟು ರಚನೆ ಜೀವಿಯವರ ಸಾಧನೆ ಶಿಖರ. ನಾಡೋಜ ಸಂತ ಪುರಸ್ಕಾರ 1913 ಆಗಸ್ಟ್ 23ರಂದು ಜನಿಸಿದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಎಂಎ ಪದವಿ, ಸುವರ್ಣ ಪದಕ, ಬಿಟಿ ಪದವಿ, ಅದೇ ಕಾಲೇಜಿನ ಉಪನ್ಯಾಸಕ, ಬೆಂಗಳೂರಿನ ವಿಜಯ ಕಾಲೇಜಿನ ಪ್ರಾಧ್ಯಾಪಕ ಪ್ರಾಂಶುಪಾಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟಿನ ಪ್ರಧಾನ ಸಂಪಾದಕ, ಕೊನೆಗೆ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷ ಗಾದಿ ಹುದ್ದೆಯ ಅಲಂಕಾರ. ಇದೇ ಅವಧಿಯಲ್ಲಿ ಅಖಿಲ ಕರ್ನಾಟಕ ವ್ಯಾಪ್ತಿಯ ಹಿರಿಮೆ ಗರಿಮೆ. ಜೀವಿಯವರು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಮುಗಿಸಿದ್ದು ತಮ್ಮ ಹುಟ್ಟೂರಿನಲ್ಲಿ, ಮಂಡ್ಯ ಜಿಲ್ಲೆ ಕೈಗೋನಹಳ್ಳಿಯಲ್ಲಿ. ತಂದೆ ಗಂಜಾಮ್ ತಿಮ್ಮಣ್ಣಯ್ಯ, ಮೈಸೂರು ಅರಮನೆ ವಿದ್ವಾಂಸ, ತಾಯಿ ಸುಬ್ಬಮ್ಮ. ಅವರ ಶಿಕ್ಷಣ ಹೈಸ್ಕೂಲಿಗೆ ವರ್ಗವಾಗಿದ್ದು ಮಧುಗಿರಿಯಲ್ಲಿ. ಇಂಟರ್ಮೀಡಿಯೇಟ್ ಮತ್ತು ಆನರ್ಸ್ ಓದಿದ್ದು ಮೈಸೂರು ಮಹಾರಾಜ ಕಾಲೇಜಲ್ಲಿ. 1937ರಲ್ಲಿ ಎಂಎ ಮತ್ತು 1939ರಲ್ಲಿ ಬಿಟಿ ಪದವಿ. ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ತಮ್ಮ ವೃತ್ತಿ ಆರಂಭಿಸಿದ್ದು ಮಂಡ್ಯದ ಪುರ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ, ನಂತರ ಮಹಾರಾಜ ಕಾಲೇಜಿನ ಅಧ್ಯಾಪಕ, ಬೆಂಗಳೂರಿನ ಹೈಸ್ಕೂಲಿನ ಕೆಲಕಾಲ ಅಧ್ಯಾಪಕ, ಬೆಂಗಳೂರಿನ ವಿಜಯ ಕಾಲೇಜಲ್ಲಿ ಉಪನ್ಯಾಸಕ, ಉಪ ಪ್ರಾಧ್ಯಾಪಕ, ಪ್ರಾಧ್ಯಾಪಕ. 1972ರಲ್ಲಿ ಸಂಜಯ್ ಕಾಲೇಜಿನ ಪ್ರಿನ್ಸಿಪಾಲ್. 1973ಕ್ಕೆ ನಿವೃತ್ತಿ. ಕನ್ನಡವನ್ನು ಬೆಳೆಸುವ ಕಾಯಕದಲ್ಲಿ ಜೀವಿಯವರು ಸದಾ ಮುಂದು. ಮಹಾರಾಜ ಕಾಲೇಜಿನ ಪ್ರಚಾರೋಪನ್ಯಾಸ ಪುಸ್ತಕ ಮಾಲೆಯಲ್ಲಿ ಅವರ ಕೃತಿಗಳ ಕೊಡುಗೆ ಅಪಾರ. ಬಾಲಕರ್ನಾಟಕ ಸಂಘ ಸ್ಥಾಪನೆ ಅವರ ಬಾಲ್ಯದ ಸಾಧನೆ. ಎಚ್ ಎಂ ಶಂಕರ ನಾರಾಯಣ ಹೊರತಂದ ರೋಹಿಣಿ ಕೈಬರಹದ ಪತ್ರಿಕೆಯಲ್ಲೇ ಇವರ ಸಾಹಿತ್ಯ ಕೃಷಿ ಆರಂಭವಾಯಿತು. ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಆರಂಭವಾದಾಗಿನಿಂದ 1954-56ರವರೆಗೆ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ, 1965-69ರವರೆಗೆ ಅಧ್ಯಕ್ಷರಾಗಿ, ನಂತರ ಪರಿಷತ್ತಿನ ನಿಘಂಟು ಸಮಿತಿಯ ಸದಸ್ಯರಾಗಿ, 1965-67ರವರೆಗೆ ಕನ್ನಡ ವಿಶ್ವಕೋಶ ಸಮಿತಿಯ ಸದಸ್ಯರಾಗಿ, ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್, ಸೆನೆಟ್, ಪಠ್ಯಪುಸ್ತಕ ಸಮಿತಿ, ಪರೀಕ್ಷಾ ಸಮಿತಿಯ ಸದಸ್ಯ. ಹೀಗೆ ಅವರು ಅಲಂಕರಿಸಿದ ಹುದ್ದೆಗಳು ನೂರಾರು. ಕನ್ನಡಕ್ಕೆ ನೀಡಿದವರ ಕೊಡುಗೆ ಅಪಾರ. 1943ರ ವರ್ಷದಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು ಇವರನ್ನ ನಿಘಂಟು ಶಬ್ದಗಳನ್ನು ಆರಿಸೋದಕ್ಕೋಸ್ಕರ ನೇಮಿಸಿದ ಒಬ್ಬ ದೊಡ್ಡ ವಿದ್ವಾಂಸ. ಇವರುಗಳ ಕೈಯಲ್ಲಿ ದಿನನಿತ್ಯ ಭಾಷೆಯಿಂದ, ಹಳಗನ್ನಡದಿಂದ, ಹೊಸಗನ್ನಡದಿಂದ, ಹೀಗೆ ಎಲ್ಲ ಪ್ರಕಾರಗಳಿಂದ ನಿಘಂಟಿಗೆ ಬೇಕಾದ ಶಬ್ದಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿ, ಮಹತ್ತರ ಜವಾಬ್ದಾರಿ. ಮುಂದೆ ಎ ಆರ್ ಕೃಷ್ಣಶಾಸ್ತ್ರಿಗಳು ಇವರಿಗೆ ಈ ಪರಿಷತ್ತಿನ ನಿಘಂಟಿಗೆ ಪ್ರಧಾನ ಸಂಪಾದಕರಾಗಿ ನೇಮಿಸ್ತಾರೆ. ಇಲ್ಲಿಂದಲೇ ಅವರ ಪೂರ್ಣ ಪ್ರೀತಿ ನಿಯೋಜನೆಯಾಗಿದ್ದು ನಿಘಂಟಿನ ರಚನೆಗಾಗಿ. ಸಂಸ್ಕೃತ ನಿಘಂಟನ್ನು, ವೈದಿಕ ನಿಘಂಟನ್ನು, ಯುನೆಸ್ಕೋ ನಿರುಕ್ತವನ್ನು ಪಾಠ ಮಾಡ್ತಾರೆ. ಹಾಗಾಗಿ ಇವರಿಗೆ ನಿಘಂಟುಗಳ ಮೇಲೆ ಅಪಾರವಾದ ಪ್ರೀತಿ. ಅದನ್ನೇ ಕರ್ನಾಟಕ ಸಾಹಿತ್ಯ ಪರಿಷತ್ತಲ್ಲಿ ಇವರು ಸ್ಥಾಪಿಸ್ತಾ ಹೋಗ್ತಾರೆ. ಜೀವಿಯವರ ಮತ್ತೊಂದು ಸಾಧನೆ ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ ಅನ್ನು ಕಟ್ಟಿಬೆಳೆಸಿತ್ತು. ಎಂ ವಿ ಗೋಪಾಲಸ್ವಾಮಿ ಅವರು ನೇಮಿಸಿದ ಕೆಲಸವನ್ನು ಜೀವಿಯವರು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ನೀವು ಮಕ್ಕಳಿಗೆ ಪ್ರೀತಿಯಿಂದ ಪಾಠ ಹೇಳಿದ್ರಲ್ಲಿ ಎತ್ತಿದ ಕೈ, ಹಾಗಾಗಿ ಕೆಲಸ ಮಾಡಿ ಅಂತ ಹೇಳಿಕೊಟ್ಟ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಮತ್ತು ಅವರೇ ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ನ ವಾರ್ಡನ್ ಕೂಡ ಆದರು. ಈ ಸ್ಟೂಡೆಂಟ್ ಹೋಮ್ನಲ್ಲಿ ಪ್ರೊಫೆಸರ್ ಜೀವಿಯವರು ಬೆಳೆಸಿದ ಸಂಖ್ಯೆ ಸಾವಿರಾರು. ಶಿಕ್ಷಣ ಕನ್ನಡ ಮಾಧ್ಯಮವಾಗಿರಬೇಕು ಅನ್ನೋ ನೀತಿ ರೂಪಿಸುವುದರಲ್ಲಿ ಜೀವಿಯವರ ಕೊಡುಗೆ ಅಪಾರ. ಇಂಗ್ಲೀಷನ್ನು ಒಂದು ಸಬ್ಜೆಕ್ಟ್ ಆಗಿ ಪಾಠ ಮಾಡಿ, ಆದರೆ ಕನ್ನಡ ಮೀಡಿಯಮೇ ಮಕ್ಕಳಿಗೆ ಕಲಿಸೋ ಮೀಡಿಯಂ ಆಗಿರಲಿ ಅನ್ನೋದು ಅವರು ಕೊನೆಯವರೆಗೂ ಪ್ರತಿಪಾದಿಸ್ಕೊಂಡು ಬಂದಂಥ ಒಂದು ವಿಚಾರ. ಈಗ ಇದು ದೇಶಾದ್ಯಂತ ಇದೇ ಒಂದು ಶಿಕ್ಷಣ ನೀತಿ ಜಾರಿಯಾಗಿದೆ. ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಕೃತಿಗಳು ಇವತ್ತಿಗೂ ಸಾಹಿತ್ಯಾಸಕ್ತರಿಗೆ, ಭಾಷಾ ಅಭ್ಯಾಸಿಗಳಿಗೆ ಒಂದು ಕೈಗನ್ನಡಿ, ಒಂದು ಅವಲೋಕನದ ಅವಕಾಶಕ್ಕೆ ಸಿಕ್ಕ ವೇದಿಕೆ. ನಯನಸೇನ, ಅನುಕಲ್ಪನೆ ಅವರ ಸಂಪಾದಿತ ಕೃತಿಗಳು, ವಿಕಾಸ, ಕಾವ್ಯಲಹರಿ, ಕಾವ್ಯ ಸಂಪುಟ ಅನುವಾದಗಳು,
ಶಂಕರಾಚಾರ್ಯ, ಕಬೀರ, ಲಿಂಟನ್ ಜಾನ್ಸನ್ ಮಕ್ಕಳ ಕೃತಿಗಳಾಗಿ ರಾಬಿನ್ಸನ್ ಕುಸ್ರೋ, ಕವಿಜನ್ನ, ಚಾವುಂಡರಾಯ ಕಾವ್ಯ ಕೃತಿಗಳಾಗಿ ನಳಚಂಪು ಸಂಗ್ರಹ, ಅಕ್ರೂರ ಚರಿತ್ರೆ ಸಂಗ್ರಹ, ಸರಣಾಮೃತ ಮುಂತಾದವು ಹೆಸರುವಾಸಿ. ಕನ್ನಡ ಶಾಸನ ಪರಿಚಯ ಭಾಷಾಂತರ ಪಾಠಗಳು, ಕಾಲೇಜು ಭಾಷಾಂತರ, ಇಗೋ ಕನ್ನಡ ಸಾಮಾಜಿಕ ನಿಘಂಟು, ಕನ್ನಡ ಸಾಹಿತ್ಯ ಲೋಕದ ಸಾರಸ್ವತರು ಮುಂತಾದ ವಿಶಿಷ್ಟ ಕೃತಿಗಳು ಜಿ ವಿ ಅವರ ಸಾಹಿತ್ಯ ಕೃಷಿಯ ಸಾಕ್ಷಿ. 60 ಹೆಚ್ಚು ಮಹತ್ವಪೂರ್ಣ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಜಿ ವಿ ಅವರು ನೀಡಿದ ಕೊಡುಗೆ. ಪದ್ಮಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಂಭಾ ಪ್ರಶಸ್ತಿ, ಸೇಡಿಯಾಪು ಕೃಷ್ಣಭಟ್ರ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಮುದ್ರಣ ಪುರಸ್ಕಾರ, ರಾಜ್ಯ ಪತ್ರಿಕಾ ಅಕಾಡೆಮಿ ವಿಶೇಷ ಪ್ರಶಸ್ತಿ, ಅಂಕಣಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕೊರೂರು ಪ್ರತಿಷ್ಠಾನದ ಪ್ರತಿಷ್ಠಾನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆನಾಕ್ರೂ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ, ಇವು ಜಿ ವಿ ಅವರಿಗೆ ಸಂದ ಗೌರವಗಳು. ಜಿ ವಿ ಅವರು ಇಂದು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ನಿಘಂಟುಗಳು ಕನ್ನಡ ಇರೋವರೆಗೂ ನಮ್ಮೊಂದಿಗೆ ಇರುತ್ತವೆ. ಜಿ ವಿ ಅಮರ.